தந்தானே நனித்தானா. ಭತ್ತ ನಮ್ಮ ರಾಜ್ಯದ ನೀರಾವರಿ ಪ್ರದೇಶದಲ್ಲಿ ಬೆಳೆಯುವ ಒಂದು ಪ್ರಮುಖ ಆಹಾರ ಧಾನ್ಯದ ಬೆಳೆ. ನಮ್ಮ ರಾಜ್ಯದಲ್ಲಿ ಪ್ರತಿ ವರ್ಷ ಸುಮಾರು 1,90,000 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತವನ್ನ ಬೆಳೆಯಲಾಗುತ್ತಿದೆ. ಭತ್ತದಲ್ಲಿ ಹಲವಾರು ತಳಿಗಳು ಲಭ್ಯವಿದ್ದು ರೈತ ಬಾಂಧವರು ತಮ್ಮ ಪ್ರದೇಶಕ್ಕೆ ಸೂಕ್ತವಾದ ತಳಿಗಳನ್ನ ಆಯ್ಕೆ ಮಾಡಿಕೊಂಡು ಬೆಳೆದುಕೊಳ್ಳಬಹುದಾಗಿದೆ. ಸೋನಾ ಮಸೂರಿ ಎಂದೇ ಕರೆಯಲ್ಪಡುವ PPT 5204 ತಳಿಯು 145-150 ದಿನಕ್ಕೆ ಕಟಾವಿಗೆ ಬರುತ್ತದೆ. ಈ ತಳಿಯನ್ನ ತುಂಗಭದ್ರಾ ಹಾಗೂ ಕೃಷ್ಣಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಬೆಳೆಯಲಾಗುತ್ತಿದೆ. ಉತ್ತರ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಭತ್ತದ ಬೆಳೆ ಮೊದಲು ಪ್ರಾರಂಭ ಆಗ್ತದೆ. ಭದ್ರಾ ಮತ್ತು ಕೃಷ್ಣಾ ಜಲಾಶಯಗಳ ಅಚ್ಚುಕಟ್ಟು ಪ್ರದೇಶಗಳಲ್ಲಿ ಭತ್ತವನ್ನು ಬೆಳೆಯಲಿಕ್ಕೆ ಈ ಜೂನ್ ತಿಂಗಳ 2nd ವಾರದಿಂದನೇ ಪ್ರಾರಂಭ ಮಾಡ್ತಾರೆ. ಈ ಜಿಲ್ಲೆಗಳಲ್ಲಿ ವಿಶೇಷವಾಗಿ ರಾಯಚೂರು, ಬಳ್ಳಾರಿ, ಯಾದಗಿರಿ, ಕೊಪ್ಪಳ, ಶಿವಮೊಗ್ಗ ಮತ್ತು ದಾವಣಗೆರೆ ಈ ಪ್ರದೇಶಗಳಲ್ಲಿ ಅತಿ ಮುಖ್ಯವಾದಂತಹ ಒಂದು ಭತ್ತದ ತಳಿ ಅಂತೇಳಿದರೆ PPT 5204. PPT 5204 ನಿಜ ಅರ್ಥದಲ್ಲಿ ಇದನ್ನು ಸಂಭಾ ಮಸೂರಿ ಅಂತ ಕರಿಬೇಕು, ಆದರೆ ರೈತರು ಇದನ್ನು ಸೋನಾ ಮಸೂರಿ ಅಂತ ಕರೀತಾರೆ. ಈ ಒಂದು ತಳಿ ಸುಮಾರು 145-150 ದಿನಗಳಲ್ಲಿ ಕಟಾವಿಗೆ ಸಿದ್ಧ ಆಗ್ತದೆ. ಸುಮಾರು 85-90 cm ಎತ್ತರವಾಗಿ ಬೆಳೀತದೆ. ಈ ಒಂದು ತಳಿ ನಮಗೆ ಪ್ರತಿ ಎಕರೆಗೆ ಸುಮಾರು 22-24 ಕ್ವಿಂಟಾಲಷ್ಟು ಇಳುವರಿಯನ್ನು ಕೊಡ್ತದೆ. ಕೆಲವೊಂದು ಕಡೆ ರೈತರು ಭಾಳಷ್ಟು ಹೆಚ್ಚಿನ ಉತ್ಸುಕತೆಯಿಂದ ಹೆಚ್ಚಿನ ಪೋಷಕಾಂಶಗಳನ್ನು ಒದಗಿಸಿ ಬೆಳೀತಾ ಇರ್ತಕ್ಕಂಥ ರೈತರು 30 ಕ್ವಿಂಟಾಲ್ವರೆಗೂ ಕೂಡ ಈ ಒಂದು ಭತ್ತದಲ್ಲಿ ಇಳುವರಿಯನ್ನು ಪಡೀತಕ್ಕಂಥ ಅವಕಾಶ ಇದೆ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಿಂದ ಗಂಗಾವತಿ ಸೋನಾ ಎನ್ನುವ ತಳಿಯೊಂದನ್ನು ಬಿಡುಗಡೆ ಮಾಡಲಾಗಿದೆ. ಇದು 130-135 ದಿನದ ಒಳಗೆ ಕಟಾವಿಗೆ ಬರುತ್ತದೆ. ಈ ತಳಿಯು ಬೆಂಕಿ ರೋಗವನ್ನು ತಡೆದುಕೊಳ್ಳುವ ಸಹಿಷ್ಣುತೆಯನ್ನು ಹೊಂದಿದೆ. ಈ ಗಂಗಾವತಿ ಸೋನಾ ಅಂತಕ್ಕಂತಹ ತಳಿ ಸುಮಾರು 130-135 ದಿನಗಳಲ್ಲಿ ಕಟಾವಿಗೆ ಸಿದ್ಧ ಆಗ್ತದೆ. ಅಂದರೆ ಈ BPT ತಳಿ ಏನಿದೆ ಆ ತಳಿಗಿಂತಲೂ ಸುಮಾರು 10 ದಿನಗಳಿಗಿಂತ ಮುಂಚಿತವಾಗಿ ಕಟಾವಿಗೆ ಸಿದ್ಧ ಆಗ್ತದೆ. ಈ ಗಂಗಾವತಿ ಸೋನಾ ತಳಿಯನ್ನು ಬಿತ್ತನೆ ಮಾಡೋದಕ್ಕೆ ಜುಲೈ ಮೊದಲು ಮತ್ತು 2nd ವಾರದಲ್ಲಿ ಬಿತ್ತನೆ ಮಾಡ್ಬೋದು. ಜುಲೈ ಕೊನೆಯ ಒಳಗಡೆ ನಾಟಿ ಮಾಡಬೇಕಾಗ್ತದೆ. ಈ ಗಂಗಾವತಿ ಸೋನಾ ಅಂತಕ್ಕಂಥ ತಳಿ ಕೂಡ ಕಾಳುಗಳು ಕೂಡ ಭಾಳ ಸಣ್ಣದಾಗಿದ್ದು ಉತ್ಕೃಷ್ಟವಾದಂತಹ ಅನ್ನದ ಗುಣಮಟ್ಟವನ್ನು ಹೊಂದಿದೆ. ಹಾಗಾಗಿ ಈ ಒಂದು ತಳಿಯನ್ನು ಕೂಡ BPT ಭತ್ತವನ್ನು ಬೆಳೀತಕ್ಕಂತಹ ರೈತರು ಈ ಗಂಗಾವತಿ ಸೋನಾ ಭತ್ತವನ್ನು ಕೂಡ ಬೆಳಿಬೋದು. ಈ ಒಂದು ತಳಿ 130-135 ದಿನಗಳಲ್ಲಿ ಕಟಾವಿಗೆ ಸಿದ್ಧ ಆಗ್ತದೆ. ಒಂದು ಉತ್ತಮವಾದಂತಹ ಬೆಳೆಯಲ್ಲಿ ಸುಮಾರು 22-24 ಕ್ವಿಂಟಾಲಷ್ಟು ಇಳುವರಿಯನ್ನು ನಾವು ಈ ಗಂಗಾವತಿ ಸೋನಾ ತಳಿಯಿಂದ ಬೆಳಿಬೋದು. ಮತ್ತು ಈ ಒಂದು ತಳಿಗೆ ಬೆಂಕಿ ರೋಗವನ್ನು ತಡೆದುಕೊಳ್ತಕ್ಕಂತಹ ಶಕ್ತಿ ಇದೆ. ಜೊತೆಗೆ ಈ ಒಂದು ತಳಿ ಎಲ್ಲೆಲ್ಲಿ ಸಮಸ್ಯಾತ್ಮಕ ಮಣ್ಣುಗಳಿದ್ದಾವೆ ಅಥವಾ ಮಣ್ಣಿನ ಒಂದು ರಸಸಾರ ಜಾಸ್ತಿ ಇದೆ ಅಂಥ ಕಡೆ ಕೂಡ ಈ ಗಂಗಾವತಿ ಸೋನಾ ತಳಿಯನ್ನು ಬೆಳಿಬೋದು. ಈ ಸಮಸ್ಯಾತ್ಮಕ ಮಣ್ಣುಗಳಿರ್ತಕ್ಕಂಥವರು ಅಥವಾ BPTಗಿಂತ ತಡವಾಗಿ ಬಿತ್ತನೆ ಮಾಡ್ತಕ್ಕಂಥವರು ಈ ಗಂಗಾವತಿ ಸೋನಾ ತಳಿಯನ್ನು ಬೆಳಿಬೋದು. ಇದು ಎಕರೆಗೆ ಸುಮಾರು 22-24 ಕ್ವಿಂಟಾಲಷ್ಟು ಇಳುವರಿಯನ್ನು ಕೊಡ್ತದೆ. ಕಾಳಿನ ಗುಣಮಟ್ಟ ಚೆನ್ನಾಗಿದೆ ಮತ್ತು ಅನ್ನದ ಗುಣಮಟ್ಟ ಕೂಡ ಈ ಒಂದು ತಳಿಯ ಅಕ್ಕಿಯಿಂದ ತುಂಬ ಚೆನ್ನಾಗಿ ಬರ್ತದೆ. ಈ ಒಂದು ತಳಿಯನ್ನು ಕೂಡ ನಾವು ಈ ರಾಯಚೂರು, ಯಾದಗಿರಿ, ಕೊಪ್ಪಳ, ಬಳ್ಳಾರಿ ಈ ಒಂದು ಪ್ರದೇಶಗಳಲ್ಲಿ ಇದನ್ನು ಬೆಳೆಯೋದಕ್ಕೆ ನಾವು ಶಿಫಾರಸು ಮಾಡಿದ್ದೇವೆ. JGL 1798 ಒಂದು ಮಧ್ಯಮ ಅವಧಿಯ ತಳಿಯಾಗಿದ್ದು 130-135 ದಿನಗಳ ಒಳಗೆ ಕಟಾವಿಗೆ ಬರುತ್ತದೆ. ಈ JGL 1798 ಅಂತಕ್ಕಂಥದ್ದು ಕೂಡ ಒಂದು ಮಧ್ಯಮಾವಧಿ ತಳಿ, 130-135 ದಿನಗಳಲ್ಲಿ ಕಟಾವಿಗೆ ಸಿದ್ಧ ಆಗ್ತದೆ. ಈ ಒಂದು ತಳಿಯನ್ನು ಕೂಡ ನಾವು ಈ ರಾಯಚೂರು, ಯಾದಗಿರಿ, ಕೊಪ್ಪಳ, ದಾವಣಗೆರೆ ಮತ್ತು ಶಿವಮೊಗ್ಗ ಇಲ್ಲಿವರೆಗೂ ಕೂಡ ಈ ಒಂದು ತಳಿಯನ್ನು ಬೆಳಿಬೋದು. ಅದೇ ರೀತಿ ಇದನ್ನು ದಕ್ಷಿಣ ಭಾಗದ ಮೈಸೂರು, ಹಾಸನ ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಕೂಡ ಬೆಳೆಯೋದಕ್ಕೆ ನಾವು ಶಿಫಾರಸು ಮಾಡಿದ್ದೇವೆ. ಈ JGL 1798 ಅಂತಕ್ಕಂಥದ್ದು 130-135 ದಿನಗಳಲ್ಲಿ ಕಟಾವಿಗೆ ಸಿದ್ಧ ಆಗ್ತದೆ. ಈ ಒಂದು ತಳಿಯಿಂದ ಸುಮಾರು ಎಕರೆಗೆ 20-22 ಕ್ವಿಂಟಾಲಷ್ಟು ಇಳುವರಿಯನ್ನು ಪಡಿಬೋದು. ಈ ಭತ್ತದ ಭಾಳ ಸಣ್ಣದಾಗಿರ್ತದೆ, ಅಕ್ಕಿಯ ಗುಣಮಟ್ಟ ಕೂಡ ಉತ್ಕೃಷ್ಟವಾಗಿದೆ. ಹಾಗಾಗಿ ಈ ಒಂದು ತಳಿಯಲ್ಲಿ ಮಾರುಕಟ್ಟೆಯ ಧಾರಣೆ ಕೂಡ ಚೆನ್ನಾಗಿ ಸಿಗ್ತದೆ. ತನು, ಈ ತಳಿಯು ಒಂದು ಪ್ರಮುಖ ಭತ್ತದ ತಳಿಯಾಗಿದ್ದು ಇದನ್ನು ದಕ್ಷಿಣ ಮೈದಾನ ಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತಿದೆ. 130-135 ದಿನಗಳ ಒಳಗೆ ಕಟಾವಿಗೆ ಬರುತ್ತದೆ. ಈ ತನು ಅಂತಕ್ಕಂತಹ ತಳಿ ಕೂಡ 130-135 ದಿನಗಳಲ್ಲಿ ಕಟಾವಿಗೆ ಸಿದ್ಧ ಆಗ್ತದೆ. ಈ ಒಂದು ತಳಿಯ ಕಾಳುಗಳು ಕೂಡ ಉತ್ಕೃಷ್ಟವಾಗಿದ್ದು ಅನ್ನದ ಗುಣಮಟ್ಟ ಚೆನ್ನಾಗಿರ್ತದೆ.
ಎಕರೆಗೆ ಸುಮಾರು 18-20 ಕ್ವಿಂಟಾಲಷ್ಟು ಇಳುವರಿಯನ್ನು ನಾವು ಈ ಒಂದು ತಳಿಯಿಂದ ಪಡಿಬೋದು. ಕೆಲವೊಂದು ಕಡೆ 20-22 ಕ್ವಿಂಟಾಲಷ್ಟುವರೆಗೂ ಕೂಡ ಈ ಒಂದು ತಳಿಯಿಂದ ನಾವು ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯ ಇದೆ. ಈ ಒಂದು ತಳಿಯ ವಿಶೇಷ ಅಂತೇಳಿದರೆ ಸ್ವಲ್ಪ ಫಲವತ್ತತೆ ಇರತಕ್ಕಂತಹ ಕಡೆ ಹೆಚ್ಚು ಎತ್ತರವಾಗಿ ಬೆಳೀತದೆ, ಮತ್ತು ಕಟಾವು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಕೆಳಗೆ ಬೀಳ್ತಕ್ಕಂತಹ ಒಂದು ಸನ್ನಿವೇಶ ಕೂಡ ಇರ್ತದೆ. ಹಾಗಾಗಿ ರೈತರು ಈ ಒಂದು ಬೆಳೆಯ ಬೆಳವಣಿಗೆಯನ್ನು ನೋಡಿಕೊಂಡು ಸಾರಜನಕದ ಗೊಬ್ಬರವನ್ನು ಸರಿಯಾಗಿ ಹಾಕ್ಕೊಂಡು ಈ ಒಂದು ತಳಿ ಕೆಳಗೆ ಬೀಳದ ಹಾಗೆ ಅವರು ವ್ಯವಸಾಯವನ್ನು ಮಾಡಬೇಕಾಗ್ತದೆ. ಈ ಒಂದು ತಳಿಯು ಕೂಡ ನಾವು ಬಿತ್ತನೆಯನ್ನು ಮಾಡಬೇಕಾದ್ರೆ ಜುಲೈ ಮೊದಲನೇ ವಾರ ಅಥವಾ ಎರಡನೇ ವಾರದೊಳಗೆ ಬಿತ್ತನೆ ಮಾಡಿ ಜುಲೈ ಕೊನೆಯೊಳಗೂ ಕೂಡ ನಾವು ಇದನ್ನು ನಾಟಿ ಮಾಡಿ ಬೆಳಿಬೋದು. ಇದು ಕೂಡ ಮೈಸೂರು, ಚಾಮರಾಜನಗರ, ಮಂಡ್ಯ ಮತ್ತು ದಾವಣಗೆರೆವರೆಗೂ ಕೂಡ ಈ ಒಂದು ತಳಿಯ ಒಂದು ಬಿತ್ತನೆ ಬೀಜ ಕೂಡ ಲಭ್ಯ ಇದೆ, ಮತ್ತು ರೈತರು ಕೂಡ ಇದನ್ನು ಬೆಳಿಬೋದು. MO4 ಕರಾವಳಿ ಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೆಯುವ ತಳಿಯಾಗಿದೆ. ಕಾಳು ಕೆಂಪು ಬಣ್ಣದಿಂದ ಕೂಡಿದ್ದು 120-125 ದಿನಗಳ ಒಳಗೆ ಕಟಾವಿಗೆ ಬರುತ್ತದೆ. ಈ ಒಂದು MO4 ಅಂತಕ್ಕಂತಹ ತಳಿ 120-125 ದಿನಗಳಲ್ಲಿ ಕಟಾವಿಗೆ ಸಿದ್ಧ ಆಗ್ತದೆ, ಮತ್ತು ಈ ಒಂದು ತಳಿಯ ಕಾಳು ಕೆಂಪಾಗಿರ್ತದೆ. ಹಾಗಾಗಿ ಕೆಂಪು ಅಕ್ಕಿಯನ್ನು ಇಷ್ಟಪಡ್ತಕ್ಕಂತಹ ಕರಾವಳಿಯ ರೈತರು ಇದನ್ನು ಬೆಳಿಬೋದು. ಇದು ಕೂಡ ಎಕರೆಗೆ ಸುಮಾರು 17-18 ಕ್ವಿಂಟಾಲಷ್ಟು ಇಳುವರಿಯನ್ನು ಪಡಿಬೋದು. ಇದು ನಮ್ಮ ಕರಾವಳಿನಲ್ಲಿ ವಿಶೇಷವಾಗಿ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಮಂಗಳೂರು ಈ ಪ್ರದೇಶಗಳಲ್ಲಿ ಬೆಳೆಯಲಿಕ್ಕೆ ಶಿಫಾರಸು ಮಾಡಲಾಗಿದೆ. ಕರಾವಳಿ ಹಾಗೂ ಮೈದಾನ ಪ್ರದೇಶದಲ್ಲಿ ಬೆಳೆಯಬಹುದಾದ ಜ್ಯೋತಿ ತಳಿಯು 120-125 ದಿನಗಳ ಒಳಗೆ ಕಟಾವಿಗೆ ಬರುತ್ತದೆ. ಈ ತಳಿಗೆ ಬೆಂಕಿ ರೋಗ ಹಾಗೂ ಊದುಬತ್ತಿ ರೋಗ ಕಾಣಿಸಿಕೊಳ್ಳುವ ಸಂಭವ ಇರುವುದರಿಂದ ಸೂಕ್ತ ಬೀಜೋಪಚಾರ ಮಾಡಿ ತದನಂತರ ಬೀಜವನ್ನು ಬಿತ್ತನೆಗೆ ಉಪಯೋಗಿಸಬೇಕು ಎನ್ನುತ್ತಾರೆ ತಜ್ಞರು. ಜ್ಯೋತಿ ಅಂತಕ್ಕಂತಹ ತಳಿ ಕೂಡ ಈ ಕರಾವಳಿ ಪ್ರದೇಶದಲ್ಲಿ ಕೆಂಪು ಅಕ್ಕಿಯನ್ನು ಇಷ್ಟಪಡ್ತಕ್ಕಂಥ ರೈತರು ಮಾರಾಟಕ್ಕೋಸ್ಕರ ಹೆಚ್ಚು ಹೆಚ್ಚಾಗಿ ಬೆಳೀತಾರೆ. ಈ ಒಂದು ತಳಿ ಕೂಡ 120-125 ದಿನಗಳಲ್ಲಿ ಕಟಾವಿಗೆ ಸಿದ್ಧ ಆಗ್ತದೆ. ಎಕರೆಗೆ 18-20 ಕ್ವಿಂಟಾಲಷ್ಟು ಇಳುವರಿಯನ್ನು ನಾವು ಈ ಒಂದು ಜ್ಯೋತಿ ತಳಿಯಿಂದ ಪಡಿಬೋದು. ಈ ಜ್ಯೋತಿ ತಳಿಯನ್ನು ಕರಾವಳಿಯನ್ನು ಹೊರತುಪಡಿಸಿ ಮೈದಾನ ಪ್ರದೇಶದಲ್ಲೂ ಕೂಡ, ಅದರಲ್ಲೂ ವಿಶೇಷವಾಗಿ ಮೈಸೂರು, ಚಾಮರಾಜನಗರ ಮತ್ತು ಹಾಸನ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಕೂಡ ಅತಿ ಹೆಚ್ಚಾಗಿ ಬೆಳೀತಾರೆ. ಈ ಜ್ಯೋತಿ ತಳಿಯನ್ನು ಬೆಳೆಯುವಾಗ ಒಂದು ಮುನ್ನೆಚ್ಚರಿಕೆಯನ್ನು ರೈತರು ಗಮನಿಸಬೇಕಾಗ್ತದೆ. ಈ ಒಂದು ತಳಿಗೆ ಬೆಂಕಿ ರೋಗದ ಬಾಧೆ ಜಾಸ್ತಿ ಬರ್ತದೆ, ಮತ್ತು ಊದುಭತ್ತ ಅಂತಕ್ಕಂತಹ ರೋಗ ಕೂಡ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸಿಕೊಳ್ತದೆ. ಹಾಗಾಗಿ ಈ ಜ್ಯೋತಿ ಭತ್ತವನ್ನು ಬೆಳೀತಕ್ಕಂಥ ರೈತರು ಬೀಜೋಪಚಾರವನ್ನು ಕಡ್ಡಾಯವಾಗಿ ಮಾಡಿ ಆನಂತರ ಆ ಒಂದು ಬೀಜವನ್ನು ಸಸಿ ಮಡಿಯಲ್ಲಿ ಬಿತ್ತನೆಗೆ ಉಪಯೋಗ ಮಾಡಬೇಕು. ಈ ಒಂದು ತಳಿಯ ಬಿತ್ತನೆಯನ್ನು ನಾವು ಬೀಜೋಪಚಾರ ಮಾಡಬೇಕಾದ್ರೆ ಕಾರ್ಬನ್ಡೈಜಿಮ್ ಅಂತಕ್ಕಂಥ ಔಷಧಿಯಿಂದ ಅಥವಾ ಟ್ರೈಸೈಕ್ಲೋಜಿಯೋಲ್ ಅಂತಕ್ಕಂಥ ಔಷಧಿಯನ್ನು ಬಳಸಿ ಉಪಚಾರ ಮಾಡಬೇಕು. ಇದರಿಂದ ಬೆಂಕಿ ರೋಗದ ಒಂದು ಬಾಧೆಯನ್ನು ನಾವು ಬರುವುದನ್ನು ತಡೆಗಟ್ಟಬಹುದು. ಜೊತೆಗೆ ಊದುಭತ್ತ ರೋಗ ಕೂಡ ಬರದ ಹಾಗೆ ಸುಮಾರು 80%ವರೆಗೆ ನಾವು ಇದನ್ನು ಕೂಡ ತಡೆಗಟ್ಟಬಹುದು. MTU 1001 ಈ ತಳಿಯನ್ನ ದಕ್ಷಿಣ ಮೈದಾನ ಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತಿದೆ. ಈ ತಳಿಯು ಕಂದುಜಿಗಿ ಹುಳುವಿನ ಬಾಧೆಗೆ ಸಹಿಷ್ಣುತೆಯನ್ನ ಹೊಂದಿದೆ ಎನ್ನುತ್ತಾರೆ ತಜ್ಞರು. ಈ MTU 1001 ಅಂತಕ್ಕಂತಹ ತಳಿ 130-135 ದಿನಗಳಲ್ಲಿ ಕಟಾವಿಗೆ ಸಿದ್ಧ ಆಗ್ತದೆ. ಈ ಒಂದು ತಳಿಯನ್ನು ಕೂಡ ನಾವು ಈ ಜುಲೈ ತಿಂಗಳ 15ರವರೆಗೂ ಕೂಡ ಸಸಿ ಮಡಿಯಲ್ಲಿ ಬಿತ್ತನೆ ಮಾಡಿ ಜುಲೈ ಕೊನೆವರೆಗೂ ಕೂಡ ನಾಟಿ ಮಾಡಬಹುದು. ಈ MTU 1001 ಅಂತಕ್ಕಂಥದ್ದು ತಳಿಯ ಕಾಳುಗಳು ದಪ್ಪವಾಗಿದ್ದು ಈ ಅವಲಕ್ಕಿ ಮಾಡೋದಕ್ಕೆ ಹೆಚ್ಚು ಸೂಕ್ತವಾಗಿರ್ತದೆ. ಮತ್ತು ಈ ಒಂದು ತಳಿ ಈ ಕಂದುಜಿಗಿ ಹುಳುವನ್ನು ತಡ್ಕೊಂಡು ಬೆಳೀತಕ್ಕಂತಹ ಸಹಿಷ್ಣತಾ ಶಕ್ತಿಯನ್ನು ಹೊಂದಿದೆ. ಹಾಗಾಗಿ ಈ MTU 1001 ತಳಿಯನ್ನು ಬೆಳೀತಕ್ಕಂತಹ ರೈತರು ಮುನ್ನೆಚ್ಚರಿಕೆಯಾಗಿ ಎಲ್ಲೆಲ್ಲಿ ಈ ಕಂದುಜಿಗಿ ಹುಳು ಬರುತ್ತದೆ ಅಂಥ ಕಡೆ ಈ ಒಂದು ತಳಿಯನ್ನು ಉಪಯೋಗ ಮಾಡ್ಬೋದು. ಈ MTU 1001 ತಳಿ ಎಕರೆಗೆ ಸುಮಾರು ಅದು ಕೂಡ 16-18 ಕ್ವಿಂಟಾಲಷ್ಟು ಅಥವಾ 20 ಕ್ವಿಂಟಾಲ್ವರೆಗೂ ಕೂಡ ನಾವು ಈ ತಳಿಯಿಂದ ಇಳುವರಿಯನ್ನು ಪಡಿಬೋದು. IR 300 64 ಈ ತಳಿಯ ಕಾಳನ್ನು ಮಂಡಕ್ಕಿ ಅಥವಾ ಪುರಿ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. IR 300 64 ಅಂತಕ್ಕಂತಹ ತಳಿ ನಮ್ಮ ಹೋಲ ನೋಡೋದಕ್ಕೆ IR 64 ತಳಿ ಇದೆಯಲ್ಲ ಅದನ್ನೇ ಹೋಲಿಕೆ ಮಾಡ್ತದೆ. ಈ ತಳಿಯ ಕಾಳುಗಳು ಉದ್ದವಾಗಿ ಸಣ್ಣದಾಗಿ ಉದ್ದವಾಗಿರ್ತವೆ, ಮತ್ತು ಇದು ಪುರಿ ಮಾಡೋದಕ್ಕೆ ಅಥವಾ ಮಂಡಕ್ಕಿ ಅಂತ ಏನು ಕರಿತೀವಿ ನಾವು ಈ ಪುರಿಯನ್ನು ಮಾಡೋದಕ್ಕೆ ಹೆಚ್ಚು ಹೆಚ್ಚು ಬಳಕೆ ಆಗ್ತದೆ. ಈ ಒಂದು ತಳಿಯ ಕಾಳುಗಳು ಉದ್ದವಾಗಿ ಸಣ್ಣವಾಗಿರೋದ್ರಿಂದ ಪುರಿಯ ಒಂದು ಗುಣಮಟ್ಟ ಚೆನ್ನಾಗಿರ್ತದೆ. ಈ ಒಂದು ತಳಿ ಕೂಡ ಸುಮಾರು 125-130 ದಿನಗಳಲ್ಲಿ ಕಟಾವಿಗೆ ಸಿದ್ಧ ಆಗ್ತದೆ. ಈ ಒಂದು ತಳಿಯಿಂದ ಎಕರೆಗೆ ನಾವು 18-20 ಕ್ವಿಂಟಾಲಷ್ಟು ಇಳುವರಿಯನ್ನು ಪಡಿಬೋದು. ಈ ಸಮಸ್ಯಾತ್ಮಕ ಮಣ್ಣುಗಳಲ್ಲಿ ಎಲ್ಲೆಲ್ಲಿ ಚೌಳು ಮಣ್ಣು ಇರ್ತದೆ ಅಥವಾ ಕರ್ಲ ಮಣ್ಣು ಇರ್ತದೆ ಅಂಥ ಕಡೆ ಕೂಡ ಈ IR 300 64 ತಳಿಯನ್ನು ನಾವು ಯಶಸ್ವಿಯಾಗಿ ಬೆಳಿಬೋದು.
ಎಂಟಿಯು 1010 ಇದು ಇನ್ನೊಂದು ಪ್ರಮುಖ ಭತ್ತದ ತಳಿಯಾಗಿದ್ದು ಈ ತಳಿಯಲ್ಲಿ ಬಲಿತ ಕಾಳುಗಳು ಉದುರುವ ಸಾಧ್ಯತೆ ಇರುವುದರಿಂದ ಮೇಲಿನ ಕಾಳುಗಳು ಹಳದಿ ಬಣ್ಣಕ್ಕೆ ತಿರುಗಿದ ತಕ್ಷಣವೇ ಕಟಾವು ಮಾಡಬೇಕು ಎನ್ನುತ್ತಾರೆ ತಜ್ಞರು. ಎಂಟಿಯು 1010 ಅಂತಕ್ಕಂತಹ ತಳಿ ಸುಮಾರು 120-125 ದಿನಗಳಲ್ಲಿ ಕಟಾವಿಗೆ ಸಿದ್ಧ ಆಗ್ತದೆ. ಈ ಒಂದು ತಳಿಯನ್ನು ನಾವು ಜುಲೈ ಕೊನೆಯವರೆಗೂ ಕೂಡ ಬಿತ್ತನೆ ಮಾಡಿ ಆಗಸ್ಟ್ ತಿಂಗಳಲ್ಲಿ ನಾಟಿ ಮಾಡ್ಬೋದು. ಸೊ ಹಾಗಾಗಿ ಈ ಜುಲೈ ಕೊನೆಯ ವಾರದಲ್ಲಿ ಯಾರ್ಯಾರು ಸಸಿ ಮಡಿಯನ್ನು ಮಾಡಬೇಕು ಅಂತ ರೈತರು ನಿರ್ಧಾರ ಮಾಡ್ತಾರೆ ಅಂಥ ಕಡೆ ಈ ಒಂದು ಎಂಟಿಯು 1010 ತಳಿಯನ್ನು ಬಳಕೆ ಮಾಡ್ಬೋದು. ಈ ಎಂಟಿಯು 1010 ತಳಿ ಎಕರೆಗೆ ಸುಮಾರು ಇದು ಕೂಡ 16-18 ಕ್ವಿಂಟಾಲಷ್ಟು ಇಳುವರಿಯನ್ನು ನಾವು ಈ ಒಂದು ತಳಿಯಿಂದ ಪಡಿಬೋದು. ಈ ಒಂದು ತಳಿಯನ್ನು ಬೆಳೀತಕ್ಕಂಥ ರೈತರು ಒಂದು ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಏನು ಅಂತ ಹೇಳಿದರೆ ಈ ಎಂಟಿಯು 1010 ಅಂತಕ್ಕಂತಹ ತಳಿ ಕಾಳುಗಳು ಸ್ವಲ್ಪ ತಡವಾದರೆ, ಕಟಾವು ಮಾಡೋ ತಡ ಆದರೆ ಉದುರುತ್ತೆ. ಹಾಗಾಗಿ ಎಂಟಿಯು 1010 ಬೆಳೀತಕ್ಕಂತಹ ರೈತರು ಕಟಾವು ಮಾಡೋದಕ್ಕೆ ಅಂದರೆ ಭತ್ತ ಹಸಿರಾಗಿ ಕೆಂಪೇರಿ ಇನ್ನು ಸ್ವಲ್ಪ ದಿನ ಇದೆ ಅನ್ನೋದಕ್ಕೆ ಮೊದಲೇ ಅಂದರೆ ಕೊನೆಯ ತಳಭಾಗದ ಕಾಳುಗಳು ಇನ್ನೂ ಹಸಿರಾಗಿರುವಾಗಲೇ ಕೂಡ ಒಂದು 4 ಕಾಳುಗಳು ಇನ್ನೂ ಹಸಿರಾಗಿರುವಾಗಲೇ ಕೂಡ ಕಟಾವನ್ನು ಮಾಡಬೇಕಾಗ್ತದೆ. ಆಗ ನಾವು ಈ ಕಾಳು ಉದುರತಕ್ಕಂಥದ್ದರಿಂದ ಆಗ್ತಕ್ಕಂಥ ನಷ್ಟವನ್ನು ತಪ್ಪಿಸ್ಕೋಬೋದು. ರಾಯಚೂರು ಕೃಷಿ ವಿಶ್ವವಿದ್ಯಾಲಯವು GNV 10-89 ಎನ್ನುವ ತಳಿಯೊಂದನ್ನು ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದೆ. ಈ ತಳಿಯು 120-125 ದಿನದ ಒಳಗೆ ಕಟಾವಿಗೆ ಬರುತ್ತದೆ. ಈ GNV 10-89 ಅಂತಕ್ಕಂತಹ ತಳಿ 120-125 ದಿನಗಳಲ್ಲಿ ಕಟಾವಿಗೆ ಸಿದ್ಧ ಆಗ್ತದೆ. ಇದನ್ನು ಕೂಡ ನಾವು ಜುಲೈ ತಿಂಗಳ ಕೊನೆಯವರೆಗೂ ಕೂಡ ನಾವು ಸಸ್ಯ ಮಡಿಯನ್ನು ಮಾಡಿಕೊಂಡು ಆಗಸ್ಟ್ ತಿಂಗಳಲ್ಲಿ ಬಿತ್ತನೆ ಮಾಡಬಹುದು. ಈ ಒಂದು ತಳಿಯ ಬಿತ್ತನೆ ಬೀಜಗಳು ನಮ್ಮ ಗಂಗಾವತಿ ಸಂಶೋಧನಾ ಕೇಂದ್ರದಲ್ಲಿ ಲಭ್ಯ ಇದ್ದಾವೆ. ಈಗಾಗಲೇ ರೈತರು ಇದನ್ನು ತಗೊಂಡೋಗಿ ಸಸಿ ಮಡಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆದರೆ ಇದು ಮೊದಲೇ ಮಾಡಿದ್ರೆ ಏನಾಗುತ್ತೆ ಅಂದರೆ ಬೇಗ ಕಡವಾಗಿ ಬರ್ತದೆ, ಎಲ್ಲೆಲ್ಲಿ ತಡವಾಗಿ ನೀರು ಲಭ್ಯ ಆಗ್ತದೆ ಅಂಥ ಕಡೆ ಇದನ್ನು ತಡವಾಗಿ ಬಿತ್ತನೆ ಮಾಡಿಕೊಂಡು ಆಗಸ್ಟ್ ತಿಂಗಳವರೆಗೂ ಕೂಡ ನಾವು ಈ ಒಂದು ಬೆಳೆಯನ್ನು ಪಡಿಬೋದು. ಇದು ಕೂಡ ಎಕರೆಗೆ ಸುಮಾರು 20-22 ಕ್ವಿಂಟಾಲಷ್ಟು ಇಳುವರಿಯನ್ನು ಪಡಿಬೋದು. ಮತ್ತು ಕಾಳಿನ ಗುಣಮಟ್ಟ ಕೂಡ ಈ GNV 10-79 ಏನಿದೆ, 10-89 ಇದರ ಕಾಳುಗಳು ಕೂಡ ತುಂಬ ಉತ್ಕೃಷ್ಟವಾಗಿದೆ. ಅನ್ನದ ಗುಣಮಟ್ಟ ಕೂಡ ಚೆನ್ನಾಗಿರ್ತದೆ. ತುಂಗ ಇದು ಘಟ್ಟ ಪ್ರದೇಶದಲ್ಲಿ ಬೆಳೆಯುವ ಒಂದು ದೀರ್ಘಾವಧಿಯ ತಳಿಯಾಗಿದೆ. 150-155 ದಿನಗಳ ಒಳಗೆ ಕಟಾವಿಗೆ ಬರುತ್ತದೆ. ಈ ತಳಿಯ ಕಾಳುಗಳು ದಪ್ಪವಾಗಿದ್ದು ಮಂಡಕ್ಕಿ ತಯಾರಿಕೆಯಲ್ಲಿ ಉಪಯೋಗಿಸಲಾಗುತ್ತದೆ. ಈ ತುಂಗ ಅಂತಕ್ಕಂತಹ ತಳಿ ಸುಮಾರು 150-155 ದಿನಗಳಲ್ಲಿ ಕಟಾವಿಗೆ ಸಿದ್ಧ ಆಗ್ತದೆ. ಈ ಒಂದು ತಳಿ ತುಂಬ ಎತ್ತರವಾಗಿ ಬೆಳೀತದೆ, ಅಂದರೆ ಸುಮಾರು 90-100 ಸೆಂಟಿಮೀಟರ್ಸು ಎತ್ತರವಾಗಿ ಬೆಳೀತದೆ. ಕಾಳುಗಳು ದಪ್ಪವಾಗಿ ಉದ್ದವಾಗಿರ್ತವೆ, ಹಾಗಾಗಿ ಇದು ಪುರಿ ಮಾಡೋದಕ್ಕೆ ಕೂಡ ಹೆಚ್ಚು ಸೂಕ್ತವಾಗಿರ್ತದೆ ಈ ತುಂಗ ಅಂತಕ್ಕಂತಹ ತಳಿ. ಈ ತುಂಗ ಅಂತಕ್ಕಂಥ ತಳಿಯನ್ನು ನಾವು ಎಲ್ಲೆಲ್ಲಿ ಬೆಂಕಿ ರೋಗ ಬರ್ತದೆ ಅಂಥ ಕಡೆ ಬೆಳಿಬೋದು. ಯಾಕೆಂದರೆ ಈ ತುಂಗ ಅಂಥ ತಳಿಗೆ ಬೆಂಕಿ ರೋಗವನ್ನು ತಡ್ಕೊಂಡು ಬೆಳೀತಕ್ಕಂಥ ಸಹಿಷ್ಣುತಾ ಶಕ್ತಿ ಇದೆ. ಇಂಟಾನ್ ಇದು ಕೂಡ ಘಟ್ಟ ಪ್ರದೇಶದಲ್ಲಿ ಬೆಳೆಯಬಹುದಾದ ತಳಿಯಾಗಿದೆ. ಇದನ್ನ ಮಂಡಕ್ಕಿ ತಯಾರಿಕೆಯಲ್ಲಿ ಉಪಯೋಗಿಸಲಾಗುತ್ತದೆ ಎನ್ನುತ್ತಾರೆ ತಜ್ಞರು. ಇಂಟಾನ್ ಅಂತಕ್ಕಂಥ ತಳಿ ಕೂಡ 150-155 ದಿನಗಳಲ್ಲಿ ಕಟಾವಿಗೆ ಸಿದ್ಧ ಆಗ್ತದೆ. ತುಂಬ ಎತ್ತರವಾಗಿ ಬೆಳೀತದೆ ಈ ಒಂದು ತಳಿ ಕೂಡ, ತುಂಬ ಎತ್ತರವಾಗಿ ಬೆಳೆದು ಕಾಳಿನ ಗುಣಮಟ್ಟ ಕೂಡ ಅದು ಕಡಲೆ ಪುರಿ ಮಾಡೋದಕ್ಕೆ ಹೆಚ್ಚು ಸೂಕ್ತವಾಗಿದೆ. ತುಂಬ ಉದ್ದವಾಗಿ ಮತ್ತು ದಪ್ಪನಾಗಿರ್ತದೆ, ಹಾಗಾಗಿ ಈ ಪುರಿ ಮಾಡೋದಕ್ಕೆ ಇದು ಹೆಚ್ಚು ಸೂಕ್ತವಾಗಿದೆ. ಹಾಗಾಗಿ ಇದು ಒಂದು ತಳಿಯನ್ನು ನಾವು ಈ ಜೂನ್ ತಿಂಗಳ ಕೊನೆ ಒಳಗಡೆ ಬಿತ್ತನೆ ಮಾಡಿಕೊಂಡು ಸಸಿ ಮಡಿಯನ್ನು ಮಾಡಿಕೊಂಡು ಜುಲೈ ಮೊದಲ ವಾರದಲ್ಲಿ ನಾಟಿ ಮಾಡಬೇಕಾಗ್ತದೆ. ಮಂಡ್ಯದ ವಲಯ ಕೃಷಿ ಸಂಶೋಧನಾ ಕೇಂದ್ರವು KRH-2 ಮತ್ತು KRH-4 ಎನ್ನುವ ಹೈಬ್ರಿಡ್ ಭತ್ತದ ತಳಿಗಳನ್ನು ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದೆ. ಭತ್ತದ ಇಳುವರಿಯನ್ನು ಹೆಚ್ಚು ಪಡಿಬೇಕಾದರೆ ನಾವು ಈ ತಳಿಗಳ ಜೊತೆಗೆ ಸುಧಾರಿತ ಭತ್ತದ ತಳಿಗಳ ಜೊತೆಗೆ ಹೈಬ್ರಿಡ್ ತಳಿಗಳನ್ನು ಬಳಕೆ ಮಾಡ್ತಾ ಇದ್ದೇವೆ. ಈ ಹೈಬ್ರಿಡ್ ತಳಿಗಳು ಸುಧಾರಿತ ತಳಿಗಳಿಗಿಂತ ಶೇಕಡ 10-20% ಹೆಚ್ಚು ಇಳುವರಿಯನ್ನು ಕೊಡ್ತವೆ. ಈ ಅದರಲ್ಲೂ ವಿಶೇಷವಾಗಿ ನಾವು ಕರ್ನಾಟಕ ರಾಜ್ಯದ ಮಂಡ್ಯ ಸಂಶೋಧನಾ ಕೇಂದ್ರದಲ್ಲಿ KRH-2 ಮತ್ತು KRH-4 ಅಂತೇಳಿ 2 ಹೈಬ್ರಿಡ್ ತಳಿಗಳನ್ನು ಸಂಶೋಧನೆ ಮಾಡಿ ಬಿಡುಗಡೆ ಮಾಡಿದ್ದೇವೆ. ಈ KRH-2 ಮತ್ತು KRH-4 ಅಂತಕ್ಕಂಥ 2 ತಳಿಗಳು ಕೂಡ ನಮಗೆ ಈ ಜುಲೈ ತಿಂಗಳ ಮೊದಲ ವಾರದಲ್ಲಿ ಬಿತ್ತನೆ ಮಾಡಿ ಅಥವಾ ಮೊದಲಾರ್ಧದಲ್ಲಿ ಅಂದರೆ 15-20 ಕೂಡ ಸಸಿ ಮಡಿ ಮಾಡಿಕೊಂಡು ಜುಲೈ ಕೊನೆವರೆಗೂ ಕೂಡ ನಾಟಿ ಮಾಡ್ಬೋದು. ಸೊ ಈ ತಳಿಗಳು ಈ KRH-2 ಅಂತಕ್ಕಂಥದ್ದು 120-125 ದಿನಗಳಲ್ಲಿ ಕಟಾವಿಗೆ ಸಿದ್ಧ ಆಗ್ತದೆ. ಇದು ಕೂಡ ಎಕರೆಗೆ ಸುಮಾರು 30-35 ಕ್ವಿಂಟಾಲಷ್ಟು ಇಳುವರಿಯನ್ನು ಕೊಡ್ತದೆ. ಕಾಳಿನ ಗುಣಮಟ್ಟ ಕೂಡ ಚೆನ್ನಾಗಿದೆ, ಅಂದರೆ IR64 ಕಾಳಿನ ಒಂದು ಹೋಲಿಕೆಯನ್ನು ಈ KRH-2 ಪಡಿಬೋದು. ತುಂಬ ಎತ್ತರವಾಗಿ ಬೆಳೀತದೆ, ಹಾಗಾಗಿ ಹುಲ್ಲಿನ ಇಳುವರಿ ಕೂಡ ಈ KRH-2 ಚೆನ್ನಾಗಿ ಬರ್ತದೆ. ಧಾನ್ಯದ ಇಳುವರಿ ಕೂಡ ಸುಮಾರು 30-35 ಕ್ವಿಂಟಾಲನ್ನು ನಾವು ಈ
ತಳಿಯಿಂದ ಪಡಿಬೋದು. ಹೌದು, ಇದರ ಜೊತೆಗೆ ಕಳೆದ 2 ವರ್ಷಗಳ ಹಿಂದೆ ನಾವು KRH 4 ಅಂತಕ್ಕಂತಹ ತಳಿಯನ್ನು ಹೈಬ್ರಿಡ್ ತಳಿಯನ್ನು ಬಿಡುಗಡೆ ಮಾಡಿದ್ದೇವೆ. ಈ ಹೈಬ್ರಿಡ್ ತಳಿ ಕೂಡ 125 ರಿಂದ 130 ಅಥವಾ 135 ದಿನಗಳಲ್ಲಿ ಕಟಾವಿಗೆ ಸಿದ್ಧ ಆಗ್ತದೆ. ಈ ಮಧ್ಯಮಾವಧಿ ತಳಿಯ ಹೈಬ್ರಿಡನ್ನು ಕೂಡ ನಾವು July 15 ಸಸ್ಯ ಮಡಿ ಮಾಡಿಕೊಂಡು ಜುಲೈ ಕೊನೆ ಒಳಗಡೆ ನಾಟಿ ಮಾಡಬೇಕಾಗ್ತದೆ. ಈ ಒಂದು ತಳಿಯಿಂದ ಕೂಡ ನಾವು ಅತ್ಯಧಿಕ ಇಳುವರಿಯನ್ನು ಸುಮಾರು 35-40 ಕ್ವಿಂಟಾಲಷ್ಟು ಇಳುವರಿಯನ್ನು ಈ ತಳಿಯಿಂದ ಪಡಿಬೋದು. ಈ KRH 4 ಅಂತಕ್ಕಂತಹ ತಳಿಯ ಕಾಳುಗಳು ತುಂಬ ಸಣ್ಣದಾಗಿರ್ತದೆ ಮತ್ತು ಅಕ್ಕಿಯ ಗುಣಮಟ್ಟ ಕೂಡ ಉತ್ಕೃಷ್ಟವಾಗಿದೆ. ಹಾಗಾಗಿ ಇದನ್ನು ಅನ್ನ ಮಾಡೋದಕ್ಕೆ ಕೂಡ ಹೆಚ್ಚು ಸೂಕ್ತವಾಗಿದೆ. ರೈತರು ಈ KRH 4 ಬೆಳಿಬೋದು. ಈ KRH 4 ಬಿತ್ತನೆ ಮಾಡೋದಕ್ಕೆ ಮತ್ತು ನಾಟಿ ಮಾಡೋದಕ್ಕೆ ಜುಲೈ ತಿಂಗಳ ಮೊದಲ ವಾರ ಮತ್ತು ಜುಲೈ ತಿಂಗಳ ಕೊನೆ ಅತ್ಯಂತ ಸೂಕ್ತವಾದಂತಹ ಕಾಲ. ಈ ಒಂದು ತಳಿಯ ಎತ್ತರವಾಗಿ ತುಂಬ ಎತ್ತರವಾಗಿ ಬೆಳೀತದೆ. ಸುಮಾರು 100-110 ಸೆಂಟಿಮೀಟರ್ವರೆಗೂ ಕೂಡ ಈ KRH 4 ತಳಿ ಎತ್ತರವಾಗಿ ಬೆಳೀತದೆ. ಹಾಗಾಗಿ ಧಾನ್ಯದ ಇಳುವರಿ ಜೊತೆಗೆ ಹುಲ್ಲಿನ ಇಳುವರಿ ಕೂಡ ಹೆಚ್ಚು ಇಳುವರಿಯನ್ನು ನಾವು ಈ KRH 4 ಹೈಬ್ರಿಡ್ನಿಂದ ಪಡಿಬೋದು. ಹೈಬ್ರಿಡ್ ತಳಿಗಳನ್ನು ಬೆಳೆಯಲು ಇಚ್ಛಿಸುವ ರೈತ ಬಾಂಧವರು ಪ್ರತಿ ವರ್ಷ ಹೊಸ ಬಿತ್ತನೆ ಬೀಜಗಳನ್ನು ಖರೀದಿಸಿ ತದನಂತರ ಬಿತ್ತನೆಗೆ ಬಳಸಬೇಕು ಎನ್ನುತ್ತಾರೆ ತಜ್ಞರು. KRH 4 ಅಥವಾ KRH 2 ಕೂಡ ಹೈಬ್ರಿಡ್ಗಳಾಗಿದ್ದು ಪ್ರತಿ ವರ್ಷ ಕೂಡ ಹೊಸ ಬಿತ್ತನೆ ಬೀಜವನ್ನೇ ನಾವು ಬಳಸಬೇಕಾಗ್ತದೆ. ಈಗಾಗಲೇ ಒಂದ್ಸರಿ ಬೆಳೆದು KRH 2 ನಾವು ಬೆಳೆದಿದ್ರೆ ಅದರಿಂದ ಬಂದಂತಹ ಧಾನ್ಯವನ್ನು ನಾವು ಬಿತ್ತನೆಗೆ ಬಳಸಬಾರ್ದು. ಮತ್ತು ಈ ಒಂದು ಬಿತ್ತನೆಯನ್ನು ಬೆಳೆಸಬೇಕಾದ್ರೆ ಎಕರೆಗೆ ಕೇವಲ 6 ಕೆಜಿ ಆದರೆ ಸಾಕಾಗ್ತದೆ. ನಾವು ಬೇರೆ ತಳಿಗಳಾದರೆ ಸುಮಾರು 20-25 ಕೆಜಿ ಅಥವಾ 30 ಕೆಜಿವರೆಗೂ ಕೂಡ ನಾವು ಉಪಯೋಗ ಮಾಡ್ತೇವೆ ಪ್ರತಿ ಎಕರೆಗೆ. ಆದರೆ ಈ KRH 4 ಮತ್ತು KRH 2 ಅಂತಕ್ಕಂಥ ಹೈಬ್ರಿಡ್ಗಳ ಬೀಜವನ್ನು ನಾವು ಉಪಯೋಗ ಮಾಡಬೇಕಾದ್ರೆ ಎಕರೆಗೆ ಕೇವಲ 6 ಕೆಜಿ ಆದರೆ ಸಾಕಾಗುತ್ತೆ. ಈ 6 ಕೆಜಿ ಬಿತ್ತನೆ ಬೀಜವನ್ನು ಭಾಳ ವಿರಳವಾಗಿ ಸಸ್ಯ ಮಡಿಯಲ್ಲಿ ತೆಳುವಾಗಿ ಹಾಕ್ಕೊಂಡು ನಾವು ಪೈರನ್ನು ನಾಟಿ ಮಾಡುವಾಗ ಒಂದು ಗುಣಿಗೆ ಒಂದೇ ಪೈರನ್ನು ನಾಟಿ ಮಾಡಬೇಕಾಗ್ತದೆ. ಒಂದು ಗುಣಿಗೆ ಒಂದೇ ಪೈರನ್ನು ಸುಮಾರು 8 ಇಂಚು ಮತ್ತು 10 ಇಂಚು ಅಂತರದಲ್ಲಿ ನಾಟಿ ಮಾಡಿದ್ದೆ. ಆದರೆ ಈ ಒಂದು ತಳಿಯಿಂದ ನಾವು ಎಕರೆಗೆ ನಾನು ಹೇಳಿದಾಗೆ ಈಗಲೇ ಸುಮಾರು 35-40 ಕ್ವಿಂಟಾಲ್ವರೆಗೂ ಕೂಡ ಇಳುವರಿಯನ್ನು ಪಡಿಬೋದು. ಮತ್ತು ಈ ಹೈಬ್ರಿಡನ್ನು ಬೆಳೀತಕ್ಕಂತಹ ರೈತರು ಬೇರೆ ಗೊಬ್ಬರಗಳನ್ನು ಕೂಡ ಹೆಚ್ಚು ಕೊಡಬೇಕಾಗ್ತದೆ. ಬೇರೆ ನಾವು ತಳಿಗಳನ್ನು ಬೆಳೆಯುವಾಗ ಏನು ಗೊಬ್ಬರ ಕೊಡ್ತೀವಿ ಅದಕ್ಕಿಂತ 25% ಹೆಚ್ಚು ಗೊಬ್ಬರವನ್ನು ಕೊಡಬೇಕಾಗ್ತದೆ. ಯಾಕೆಂದರೆ ಇವು ಹೆಚ್ಚು ಹೆಚ್ಚು ಇಳುವರಿಯನ್ನು ಕೊಡೋದ್ರಿಂದ ಹೆಚ್ಚು ಹೆಚ್ಚು ಪೋಷಕಾಂಶವನ್ನು ಕೂಡ ಭೂಮಿಯಿಂದ ಹೇಳ್ಕೊಡ್ತವೆ. ಹಾಗಾಗಿ ನಾವು ಪೋಷಕಾಂಶವನ್ನು ಹೆಚ್ಚು ಕೊಟ್ಟಷ್ಟು ಕೂಡ ನಮಗೆ ಇಳುವರಿಯನ್ನು ಪೂರ್ಣ ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತದೆ. ರೈತರು ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಈ ತಳಿಗಳಾಗ್ಬೋದು ಅಥವಾ ಹೊಸ ಹೊಸ ಹೈಬ್ರಿಡ್ಗಳಾಗ್ಬೋದು ಇದನ್ನು ಬಳಸುವಾಗ ಅದರ ಬಗ್ಗೆ ಪೂರ್ಣ ಮಾಹಿತಿಯನ್ನು ರೈತ ಸಂಪರ್ಕ ಕೇಂದ್ರಗಳಲ್ಲಿರ್ತಕ್ಕಂಥ ಕೃಷಿ ಇಲಾಖೆ ಸಿಬ್ಬಂದಿಯಿಂದ ಅಥವಾ ಹತ್ತಿರ ಇರತಕ್ಕಂತಹ ಕೃಷಿ ಸಂಶೋಧನಾ ಕೇಂದ್ರಗಳ ವಿಜ್ಞಾನಿಗಳಿಂದ ಪಡ್ಕೊಂಡು ಅದನ್ನು ಅಳವಡಿಸ್ಕೊಂಡು ಬೆಳೆದಿದ್ದೆ ಆದರೆ ನಾವು ಹೆಚ್ಚು ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತದೆ. ಹೆಚ್ಚು ಇಳುವರಿ ಪಡೆಯೋದ್ರ ಜೊತೆಗೆ ನಾವು ಖರ್ಚನ್ನು ಕೂಡ ಕಡಿಮೆ ಮಾಡಬೇಕಾಗ್ತದೆ. ಖರ್ಚನ್ನು ಕಡಿಮೆ ಮಾಡ್ತಕ್ಕಂಥ ಕೆಲವೊಂದು ಬಾಬತ್ತುಗಳಲ್ಲಿ ಏನಂತಂದರೆ ನಾವು ಮಾಡ್ತಕ್ಕಂತಹ ನಿರ್ವಹಣಾ ವಿಧಾನಗಳನ್ನು ನಾವು ಹೆಚ್ಚು ಒತ್ತು ಕೊಡಬೇಕಾಗ್ತದೆ. ಒಂದು ಅಂತ ಹೇಳಿದ್ರೆ ಹೆಚ್ಚು ಸಾವಯವ ಗೊಬ್ಬರಗಳನ್ನು ನಾವು ಬಳಸಬೇಕಾಗ್ತದೆ. ಬೆಳೆ ಪರಿವರ್ತನೆಯನ್ನು ಮಾಡಬೇಕಾಗ್ತದೆ. ಪ್ರತಿ ವರ್ಷ ಕೂಡ ಭತ್ತ ಬೆಳೆದಂಥ ಜಮೀನಲ್ಲಿ ಮತ್ತೆ ಮತ್ತೆ ಭತ್ತ ಬೆಳೆಯೋದ್ರಿಂದ ಆ ಪೋಷಕಾಂಶದ ಮಟ್ಟ ಕಡಿಮೆಯಾಗಿ ಇಳುವರಿ ಕಡಿಮೆ ಆಗ್ತದೆ. ಹಾಗಾಗಿ ಭತ್ತವನ್ನು ಬೆಳೆದಂತಹ ಜಮೀನಿನಲ್ಲಿ ನಾವು ದ್ವಿದಳ ಧಾನ್ಯಗಳನ್ನು ಬೆಳ್ಕೊಂಡು ಆ ನಂತರ ಮತ್ತೆ ಹಸಿರೆಲೆ ಗೊಬ್ಬರವನ್ನು ಬೆಳ್ಕೊಂಡು ಆ ನಂತರ ಭತ್ತವನ್ನು ಬೆಳೆಯೋದು ಹೆಚ್ಚು ಸೂಕ್ತ ಆಗ್ತದೆ. ಈ ರೀತಿ ಮಾಡೋದ್ರಿಂದ ನಮಗೆ ರೋಗ ರುಜಿನಗಳ ಬಾಧೆ ಕೂಡ ಕಡಿಮೆ ಆಗ್ತದೆ. ಈ ಗೊಬ್ಬರವನ್ನು ಜೊತೆಗೆ ರಾಸಾಯನಿಕ ಗೊಬ್ಬರಗಳ ಜೊತೆಗೆ ಸಾವಯವ ಗೊಬ್ಬರವನ್ನು ಬಳಸಬೇಕು. ಮತ್ತು ಇತ್ತೀಚೆಗೆ ಸಾಕಷ್ಟು ಕಡೆ ಎಲ್ಲರೂ ಕೂಡ ಲಘು ಪೋಷಕಾಂಶಗಳನ್ನು ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಲಭ್ಯ ಇದೆ, ಅದನ್ನು ಕೂಡ ಬಳಸೋದ್ರಿಂದ ನಾವು ಒಂದು ಸಮತೋಲನವನ್ನು ಕೈಗೊಂಡ ಹಾಗಾಗ್ತದೆ. ಪೋಷಕಾಂಶಗಳ ಸಮತೋಲನವನ್ನು ಹಾಗಾದಾಗ ಮಾತ್ರ ನಮಗೆ ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತದೆ. ಮತ್ತು ನೀರಿನ ನಿರ್ವಹಣೆ ಮಾಡೋದು ಕೂಡ ಭಾಳ ಮುಖ್ಯ. ಕಾಲುವೆಯ ಪ್ರದೇಶಗಳಲ್ಲಿರ್ತಕ್ಕಂಥವು ನೀರಿನ ಲಭ್ಯತೆ ಜಾಸ್ತಿ ಇದ್ದರೆ ಅಂಥ ಕಡೆ ನೀರನ್ನು ಹಿತವಾಗಿ ಮತ್ತು ಮಿತವಾಗಿ ಬಳಸಬೇಕು. ನೀರನ್ನು ಜಾಸ್ತಿ ಕೊಟ್ಟೋದ್ರಿಂದ ಇಳುವರಿಯ ಪ್ರಮಾಣ ಏನು ಜಾಸ್ತಿ ಆಗೋದಿಲ್ಲ. ನೀರನ್ನು ನಾವು ಜಾಸ್ತಿ ಕೊಟ್ಟಷ್ಟು ಕೂಡ ಈ ಜಾಸ್ತಿ ರೋಗ ಬರೋದಕ್ಕೆ ಮತ್ತು ರೋಗ ಕೀಟಗಳು ಬರೋದಕ್ಕೆ ಅನುವಾಗ್ತದೆ. ಹಾಗಾಗಿ ನೀರನ್ನು ಯಾವಾಗಲೂ ಕೂಡ ಭಾಳ ಮಿತವಾಗಿ ಕೊಡಬೇಕು ಮತ್ತು ನೀರನ್ನು ಆರಿಸಿ ಹೊಸದಾಗಿ ನೀರನ್ನು ಕೊಡಬೇಕು. ಇದರಿಂದ ರೋಗ ಬರ್ತಕ್ಕಂಥ ಕಡಿಮೆ ಆಗ್ತದೆ ಮತ್ತು ಕೀಟಗಳು ಬರ್ತಕ್ಕಂತಹ ಒಂದು ಅವಕಾಶ ಕೂಡ ಕಡಿಮೆ ಆಗ್ತದೆ. ಈಗ ರೈತರು ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಎಲ್ಲವನ್ನು ಅಳವಡಿಸ್ಕೊಂಡು ಸಂಪೂರ್ಣ ಮಾಹಿತಿಯನ್ನು ಕೃಷಿ ಇಲಾಖೆಯಿಂದ ಅಥವಾ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳಿಂದ ಪಡ್ಕೊಂಡು ಅದನ್ನು ಅಳವಡಿಸ್ಕೊಂಡು ಬೆಳೆದಾಗ ನಾವು ನಿಜವಾಗಿ ಕೂಡ ಭತ್ತದ ಬೆಳೆಯಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆದು ಹೆಚ್ಚಿನ ಲಾಭಾಂಶವನ್ನು ಪಡೆಯೋದಕ್ಕೆ ಸಹಕಾರಿಯಾಗ್ತದೆ. ಒಟ್ಟಾರೆ ರೈತ ಬಾಂಧವರು ತಮ್ಮ ಪ್ರದೇಶಕ್ಕೆ ಸೂಕ್ತವಾದ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ತಜ್ಞರ ಸಲಹೆ ಪಡೆದು ಬೆಳೆಗೆ ಅಗತ್ಯ ಪೋಷಕಾಂಶಗಳನ್ನು ಪೂರೈಸುವುದರ ಜೊತೆಗೆ ವೈಜ್ಞಾನಿಕ ಕ್ರಮಗಳನ್ನು ಅಳವಡಿಸಿಕೊಂಡದ್ದೇ ಆದಲ್ಲಿ ಭತ್ತದ ಬೆಳೆಯಲ್ಲಿ ಉತ್ತಮ ಆದಾಯವನ್ನು ಗಳಿಸಬಹುದಾಗಿದೆ. ಬಿತ್ತನೆ ಬೀಜಗಳು ಕರ್ನಾಟಕ ರಾಜ್ಯದ ಬೀಜ ನಿಗಮ ಮತ್ತು ಕೃಷಿ ವಿಶ್ವವಿದ್ಯಾನಿಲಯದ ಸಂಶೋಧನಾ ಕೇಂದ್ರಗಳಲ್ಲಿ ಲಭ್ಯ ಇರ್ತದೆ. ಇದನ್ನು ರೈತರು ಉಪಯೋಗಿಸ್ಕೊಂಡು ಇದನ್ನು ಬೆಳೀಬೋದು.